ಇಂಡಸ್ಟ್ರಿಗೆ ಬಂದುಬಿಟ್ಟಿದ್ದೆ, ಏನಾರ ಮಾಡಲೇಬೇಕು, ಸಾಧನೆ ಮಾಡಬೇಕು ಅಂತ. ಬಾಲಾಜಿ ಸಿಂಗ್ ಅವರು ನಾನು ಹಿಂದೆ ಹೇಳಿದ ಹಾಗೆ ಒಳ್ಳೆಯ ಅವಕಾಶಗಳನ್ನ ಕೊಡ್ತಾಯಿದ್ರು, ನನ್ನೇ ಹೀರೋ ಮಾಡಬೇಕು ಅಂಥೇಳಿ ಕತೆ ಬರೆಸ್ತಾಯಿದ್ರು, ಎಲ್ಲ ಹೇಳಿದ್ದೀನಿ. ಆದರೆ ಅವರು ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಸೊ ನಾನು ಒಂದು ಗಾಡ್ ಫಾದರ್ನ ಕಳ್ಕೊಂಡಾಗಾಯಿತು. ಸರಿ, ಅವ್ರು ಹೋದ್ಮೇಲೇ ನಾನು ಮತ್ತೆ ಪುನಃ ಈ ಕಡೆ ನರಸಿಂಹನ್ ಜೊತೆ ಸೇರಿಕೊಂಡು ಬೇರೆ ಬೇರೆ ಕಂಪ್ನಿಗಳಲ್ಲಿ ಮ್ಯಾನೇಜ್ಮೆಂಟು ಕೆಲವೊಂದು ಅಪ್ರೋಚ್ ಮಾಡಿ ಚಿತ್ರಗಳಲ್ಲಿ ಪಾತ್ರ ಇದು ಮಾಡ್ತಾ ಇರುವಾಗ ಅಣ್ಣವ್ರ ಕಂಪ್ನಿಲಿ ಬೇರೆ ಒಂದು ಎರಡು ಮೂರು ಒಳ್ಳೊಳ್ಳೆ ಸಮಯದ ಗೊಂಬೆನಲ್ಲಿ ಚಲಿಸೋ ಮೋಡ್ಗಳಲ್ಲಿ ಎಲ್ಲ ಪಾತ್ರ ಸಿಕ್ತು. ಪಾತ್ರಗಳನ್ನು ಮಾಡಿದೆ, ಅದೆಲ್ಲ ಮುಗಿಸ್ದೆ ಇನ್ಯಾವುದು ಈ ಪಾರ್ಟ್ನರ್ಶಿಪ್ಗಂತೂ ಹೋಗಬಾರ್ದು, ಸಾಕು, ಏನಿದೆ ಅಷ್ಟೇ ಮಾಡ್ಕೊಂಡು ಹೋಗೋಣ. ಈ ಮಧ್ಯದಲ್ಲಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬ್ಯಾನರು, ಈಗ ಉದಾಹರಣೆಗೆ ನನಗೆ ಚಂದ್ರು ಪ್ರೊಡ್ಯೂಸರ್ ಚಂದ್ರು ಅವರು ಆವಾಗ ಪೀಕಲ್ಲಿದ್ದಂಥ ಮಾಲಾಶ್ರೀ ಅವ್ರನ್ನ ಇಟ್ಕೊಂಡು ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಶುರು ಮಾಡಿದ್ರು. ಅವಾಗ ನನ್ನ ಹಾಕ್ಕೊಂಡ್ರು ಮ್ಯಾನೇಜರಾಗಿ, ಮಾಡಿದೆ. ರೇಣುಕಾ ಶರ್ಮಾ ಅವರು ಡೈರೆಕ್ಟ್ರು, ಶ್ರೀಧರ್ ಅವರು ಪಾತ್ರ ಮಾಡಿದ್ದಾರೆ. ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು ಅಂದ್ಕೊಂಡಿದ್ದೆಲ್ಲ ಸುಸೂತ್ರವಾಗಿ ಬೆಂಗಳೂರಿನಲ್ಲಿ ಮುಗೀತು. ಊಟಿಗೆ ಹೊರಟರು, ಸಾಂಗು ಮತ್ತು ಒಂದೆರಡು ಪ್ಯಾಚ್ ವರ್ಕ್ ಎಲ್ಲ ಇದೆ. ಅವ್ರಿಗೆ ನನ್ನ ಕೆಲಸ ಖುಷಿ ಕೊಟ್ಟಿತ್ತಲ್ಲ, ನೀನು ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದೀಯಾ, ಮಿಸ್ಸಸ್ನು ಕರ್ಕೊಂಬಂದ್ಬಿಡಪ್ಪ ಅಂದರು. ಸರ್, ಆಲ್ರೆಡಿ 3 ವರ್ಷದ ಮಗ ಇದ್ದಾನೆ ಸರ್, ಇಲ್ಲಿ ಕರ್ಕೊಂಬಾರಪ್ಪ, ಪರವಾಗಿಲ್ಲ. ಸರ್, ನಿಮ್ಗೆ ಯಾಕೆ ಅಲ್ಲಿ ಮತ್ತೆ ರೂಮು ಅದು ಇದು ಹೊರೆ? ಏನೇ ಅದೆಲ್ಲ ಏನಿಲ್ಲ, ನೀವು ಬಾ ನೀನು. ಸರಿ ಅಂತ. ಸಿನಿಮಾ ಅಂದರೆ ಸ್ವಲ್ಪ ಅಲರ್ಜಿ ನಮ್ಮ ಮಿಸ್ಸಸ್ಸಿಗೆ. ನನಗೆ ಈ ಒಂದು ಊಟಿಗೆ ಹೋಗಕ್ಕೆ ಮುಂಚೆ ನಮ್ಮ ತಾಯಿಯವ್ರ ವಿಷಯ ಹೇಳ್ತಾ ಇದ್ದೆ ನಿಮಗೆ. ತಾಯಿಯವರು ಗಲಾಟೆ ಮಾಡಿದ್ರು ಮದುವೆ ಮಾಡ್ಕೊಳ್ಳೇಬೇಕು ಅಂತ. ನಾನು ಅಷ್ಟೊತ್ತಿಗೆ ಸುಮಾರು ಬ್ಯುಸಿ ಆಗಿದ್ದರೂ ಕೂಡ ಮದುವೆನೇ ಬೇಡ ಅನ್ನೋ ಇಂಟೆನ್ಷನಲ್ಲಿ ಇದ್ನಲ್ಲ ನಾನು, ಹಾಗೆ ದುಡ್ಡು ಸೇವಿಂಗ್ಸ್ ಮಾಡ್ತಾ ಇರಲಿಲ್ಲ. ನಾನು ಬಂದಿದ್ದನ್ನೆಲ್ಲ ಖರ್ಚು ಮಾಡು, ಸ್ನೇಹಿತರಿಗೆ ಖರ್ಚು ಮಾಡು, ನರಸಿಂಹನ್ ಜೊತೆ ಇದ್ರಿಂದ ಅವ್ರಿಗೆ ಖರ್ಚು ಮಾಡು, ಅವ್ರಿಗೆ ಎಣ್ಣೆ ಕೊಡಿಸು, ಸಿಗರೇಟ್ ಇರ್ಬೋದು ಅಥವಾ ಬಾಡಿಗೆಗಳು ಎಷ್ಟೋ ತಿಂಗಳು ನಾನು ಒಬ್ಬನೇ ಕೊಡ್ತಾ ಇದ್ದೆ, ಈ ಥರ ಖರ್ಚು ಮಾಡ್ತಾ ಇದ್ದೆ. ಯಾವಾಗ ಇಲ್ಲಿ ಒತ್ತಡ ಜಾಸ್ತಿ ಆಯಿತೋ ಮದುವೆ ಮಾಡ್ಕೊಳ್ಳೇಬೇಕು ಅನ್ನುವಂಥ ಸ್ಥಿತಿ ಬಂದು ಕೂತ್ಕೊಳ್ತು. ಸರಿ ಆಯಿತು ನೋಡಿ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟೆ, ನೀವೇನು ಹೇಳ್ತೀರೋ ಅದೇ ಆನ್ ಹುಡ್ಕಕ್ಕೆ ಶುರು ಮಾಡಿದ್ರು ಅವರು. ಸರಿ, ಕಡೆಗೆ ನನ್ನ ಸ್ವಂತ ತಂಗಿ ಭಾಗ್ಯ ಅಂತ, ಅವರ ಯಜಮಾನರು ಸತ್ಯನಾರಾಯಣರಾವ್ ಅಂತ, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸೂಪರಿಂಟೆಂಡೆಂಟ್ ಅವರು, ಶಿವಮೊಗ್ಗದಲ್ಲಿದ್ದರು. ಅಲ್ಲಿಗೆ ಎಲ್ಲ ಹೆಡ್ ಮಾಸ್ಟರ್ಗಳು ಅವರು ಇವರು ಬರ್ತಾನೆ ಇರ್ತಾರೆ ಆಫೀಸ್ಗೆ, ಅವರಿಂದ ಕೆಲಸಗಳಿರುತ್ತೆ. ಸೊ ಸೂಪರಿಂಟೆಂಡೆಂಟ್ ಆದ್ದರಿಂದ ಇವರೆಲ್ಲ ಹ್ಯಾಂಡಲ್ ಮಾಡಬೇಕು ನಮ್ಮ ಭಾವನೆ. ಅಲ್ಲಿಗೆ ಮಿನಿಸ್ಟ್ರು ಬಂದಿದ್ದಾರೆ, ಹಿಂಗೆ ಮಾತಾಡ್ತಾ ನನ್ನ ಕಡೆಯಿಂದ ಹೋಗಿತ್ತಲ್ಲ ಸಿಗ್ನಲ್, ಆಯಿತು ನೀವೇ ನೋಡಿ ಮದುವೆ ಮಾಡ್ಕೋತೀನಿ ಅಂತ ಒಪ್ಪಿಗೆ ಕೊಟ್ಟಿದ್ನಲ್ಲ. ಸೊ ಅವರು ಒಂದು ಹುಡುಗಿ ಇದೆಯಪ್ಪ ನೋಡು ಅಂತ ನನಗೆ ಬುಲಾವ್. ಸರಿ ಅಂತ ಹೋದೆ, ನೋಡಿದೆ, ಹುಡುಗಿ ಇಷ್ಟ ಆಯಿತು, ಹೇಳ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ಮತ್ತೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ನನಗೆ ನಂದು ಇನ್ನೂ ಕರೆಕ್ಟಾಗಿ ಸ್ಟ್ಯಾಂಡ್ ಆಗಿಲ್ವಲ್ಲ ಇಂಡಸ್ಟ್ರಿನಲ್ಲಿ, ಅದಕ್ಕೆ ಕೆಲಸದಲ್ಲಿರ್ತಕ್ಕಂಥ ಹುಡುಗಿನ ಏನಾರ ಮದುವೆ ಆದರೆ ಸಂಬಳ ಗಿಂಬಳ ಬರೋದು ಬ್ಯಾಂಕಲ್ಲೋ ಇನ್ನೊಂದರಲ್ಲೋ ಇರೋರನ್ನ ಮದುವೆ ಮಾಡಿಕೊಂಡ್ರೆ ಸಹಾಯ ಆಗತ್ತೆ. ಸೊ ಇದನ್ನು ಪೆಂಡಿಂಗ್ ಇಡೋಣ ಅಂದ್ಬಿಟ್ಟು ಏನು ಮಾಡಿದೆ, ಇನ್ನೊಂದೆರಡು ಹುಡುಕಕ್ಕೆ ಶುರು ಮಾಡಿದೆ. ಅಲ್ಲೇ ಒಂದು ಶಿವಮೊಗ್ಗದಲ್ಲಿ ಇನ್ನೊಂದು ಹುಡುಗಿ 50,000 ರೂಪಾಯಿ ಕೊಡ್ತಾರೆ ನೋಡಪ್ಪ, ಚೂರು ಕಪ್ಪಿದ್ದಾಳೆ ಹುಡುಗಿ, 50,000 ಗ್ಯಾರಂಟಿ ವರದಕ್ಷಿಣೆ ನೋಡು.
ಏನೋ ಸೈಡಲ್ಲಿ ಬಿಸ್ನೆಸ್ ಕಬಾತ, ಬಿಸ್ನೆಸ್ನ ಏನೋ ಮಾಡಲ್ಲ ಅಂದ್ಕೊಂಡಿದ್ದೀನಿ, ಆದರೂ ಇರ್ಬೋದೇನೋ ಅಂತ ಆ ಹುಡುಗಿನೂ ನೋಡಿದೆ. ಅವ್ರ ಮನೆಗೆ ನೋಡೋಕೆ ಹೋದಾಗ ಕರೆಕ್ಟಾಗಿ ಕರೆಂಟ್ ಹೊರಟೋಯ್ತು. ನನ್ನ ತಂಗಿ ಇರಲ್ಲ ಇದ್ದರು, ಅವ್ರಿಗೆ ಇಲ್ಲದೆ ಇರೋ ಸೆಂಟಿಮೆಂಟ್ ಬೇರೆ. ಸೀದಾ ಒಳಗಡೆ ಹೋಗಿ ನೋಡಿದ್ದಾರೆ, ಅಟ್ಲೀಸ್ಟ್ ದೇವ್ರ ದೀಪನಾದ್ರು ಉಯ್ತಾ ಇದೆಯಾ ಅಂತ. ಅದು ಇಲ್ಲ, ಈ ಬೇಡ ಕಣೋ ಅಂತ ರಿಜೆಕ್ಟ್ ಮಾಡ್ರು ಅವರೇ. ಸರಿ ಅಂತ ನಾನು ಬಿಡ್ಬಿಟ್ಟೆ. ಅರಸಾಳು ಅಂತೊಂದಿದೆ, ಅದೇ ನಾನು ಹಿಂದೆ ಹೇಳಿದ್ದೆ ನಿಮಗೆ, ಅರಸಾಳು ಹತ್ರ ಮಾಲ್ಗುಡಿ ಡೇಸ್ ಟ್ರೈನ್ ಶೂಟಿಂಗ್ ಮಾಡ್ತಿದ್ದು ಅಂತ. ಅದರ ಪಕ್ಕದಲ್ಲೇ ಕುಂಚ ಅಂತ ಯಾವುದೋ ಒಂದು ಊರು, ಅಲ್ಲೊಂದು ಹುಡುಗಿ ತುಂಬ ಚೆನ್ನಾಗಿದೆ, ಅವಳು ಗ್ರ್ಯಾಜುಯೇಟೆ, ಸದ್ಯದಲ್ಲೇ ಕೆಲಸ ಸಿಗತ್ತಂತೆ, ಅವಳಿಗೆ ಆಶ್ವಾಸನೆ ಇದೆ, ಎಂಟ್ರಿ ಇಲ್ಲ ಹೋಗಿದ್ದಾಳೆ, ಅವಳನ್ನ ಯಾಕೆ ನೋಡಬಾರ್ದು ನೀನು ಅಂದರು. ಸರಿ ಅಂದರೆ ಅಲ್ಲಿಗೆ ಹೋದೆ. ಆಯಿತು ಹೇಳ್ತೀನಿ ಅಂಥೇಳಿ, ಇನ್ನೇನು ಹೊರಡಬೇಕು, ಇಲ್ಲ ಇಲ್ಲ ಊಟ ಮಾಡಲೇಬೇಕು ಅಂತ ಊಟ ಹಾಕಿ ಕಳಿಸಿದ್ರು. ನಮ್ಮ ಮನೇಲಿ ಅದೊಂದು ಸೆಂಟಿಮೆಂಟ್ ಸ್ಟಾರ್ಟ್ ಮಾಡಿದ್ರು, ಹೆಣ್ಣು ನೋಡೋಕೆ ಹೋದಾಗ ಊಟ ಮಾಡಬಾರ್ದು ಕಣೋ, ಅದಕ್ಕೆ ಉಪ್ಪಿಟ್ಟಕ್ಕೆ ಆಶೀರ್ವಾದ ಕೊಡೋದು ನೋಡೋಕೆ ಹೋದಾಗ, ನೀನು ಊಟನೇ ಮಾಡ್ಕೊಂಬಂದಿದೆಯಾ, ಯಾಕೋ ಸರಿ ಹೊಂದಲ್ಲ ಕಣೋ ಇದು ಅಂತ ಶುರು ಮಾಡಿದ್ರು. ಆದರೂ ಒಂದು ಸಲ ಜಾತಕ ತೋರಿಸ್ಬಿಡೋಣ ಅಂತ ಆ ಹುಡುಗಿದು. ಇಲ್ಲಿ ಆಲ್ರೆಡಿ ನಮ್ಮ ಭಾವ ನೋಡಿದ್ದಿತ್ತಲ್ಲ, ಆ ಹುಡುಗಿ ಇಬ್ಬರದು ಜಾತಕ ತೊಗೊಳಕ್ಕೆ ಕೊಟ್ಟೆ. ಏಯ್ ಇಬ್ಬರದು ಚೆನ್ನಾಗಿದ್ದೀರಿ, ಅದರಲ್ಲಿ ಇದು ಬೆಸ್ಟ್ ದಿ ಬೆಸ್ಟ್, ಗೀತಾ ಅನ್ನೋ ಹುಡುಗಿ ದಿ ಬೆಸ್ಟ್. ಒಂಚೂರು ಇಬ್ಬರು ಕಚ್ಚಾಡ್ತೀರಾ, ಇಲ್ಲ ಅಂತಲ್ಲ, ಆದರೂ ಒಳ್ಳೆ ಗುಣಸ್ತೆ, ಕಾಲುಗುಣ ಚೆನ್ನಾಗಿದೆ, ಒಳ್ಳೇದಾಗತ್ತೆ ನಿಮಗೆ ಅಂದರು. ಅವಾಗ ಸ್ವಲ್ಪ ಈಗೇನು ಮದುವೆ ಆಗಿದ್ದೀನಿ ಗೀತಾ ಅಂತ ಇವಳ ಮೇಲೆ ವ್ಯಾಯಾಮ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗಾಗಲೇ ಮೂರ್ನಾಲ್ಕು ತಿಂಗಳು ಕಳೆದುಬಿಟ್ಟಿದೆ, ಅವರೆಲ್ಲ ಬೈತಾ ಇದ್ದಾರಂತ ಅಲ್ಲಿ ಮನೇಲಿ. ಬಂದರು ಹೋದ್ರು ಏನೋ ಸಿನಿಮಾದಲ್ಲಿ ಕೆಲಸ ಮಾಡ್ತಾನಂತೆ, ಎಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡ್ತಾನಂತ ಅವನು, ಸರಿಯಾಗಿ ಒಂದು ಸ್ವಂತ ಮನೆ ಇಲ್ವಂತೆ ಏನೂ ಇಲ್ವಂತೆ ಅವನು ಕಟ್ಕೋತೀನಿ ನಿಂತೀಯಲ್ಲ ನೀನು, ಬುದ್ಧಿ ಇದೆಯಾ ನಿಂಗೆ, ನಮ್ಮ ಸೋದರತ್ತೆ ಮಗನೇ ಇದ್ದಾನಲ್ಲ ಲಾಯರು, ಅವನ್ನ ಯಾಕೆ ಹಾಕ್ಬಾರ್ದು ನೀನು, ಅಡಿಕೆ ತೋಟ ಎಲ್ಲ ಚೆನ್ನಾಗಿದೆ ಅವ್ರಿಗೆ ಸಾಗರದಲ್ಲಿ ಅಂತೆಲ್ಲ ಮನೇಲಿ ಅವರಿಗೂ ಅವ್ರ ಅಪ್ಪಂಗೂ ಜೋರು ಗಲಾಟೆ ಆಗಿದೆ. ಈ ಮಧ್ಯೆ ಏನಾಗಿದೆ, ಫಸ್ಟ್ ನಾನು ಕರ್ಕೊಂಡು ಹೋದಾಗ ನನ್ನ ಮಾತುಕತೆ ಆಡಿದ್ನಲ್ಲ, ಅವಾಗ ನಾನು ನೋಡಿದೆ ಬಡತನದಲ್ಲಿದ್ದರೂ ಕೂಡ ಒಳ್ಳೆ ಜನ, ಅದಕ್ಕೆ ಹೇಳಿದೆ ನೋಡಿ ನೀವೇನು ಕೊಡೋದು ಬೇಕಾಗಿಲ್ಲ, ಸಿಂಪಲ್ಲಾಗಿ ಮದುವೆ ಮಾಡಿಕೊಡಿ, ನೀವು ಏನು ಅಂದ್ಕೊಂಡಿದ್ದೀರಿ ಅದನ್ನು 20% ಇನ್ನೂ ಕಡಿಮೆ ಮಾಡಿ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಇಷ್ಟು ಜನ ಕರಿಬೇಕು ಅಂತ ಏನೇನು ಒಂದು ಪ್ಲ್ಯಾನಿಂಗ್ ಇರುತ್ತಲ್ಲ, 100,000 ಮುಗಿಸ್ಬೇಕು ಅಂತ 20% ಕಟ್ ಮಾಡಿ, ಅದಕ್ಕಿಂತ ಜಾಸ್ತಿ ಹೊರೆ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಒಂದು ಮಾತು ಹೇಳಿ ಬಂದಿದ್ದೆ. ಅದು ಎಲ್ಲೋ ಒಂದು ಕಡೆ ವರ್ಕೌಟ್ ಆಗಿದೆ ನನಗೆ ಆಮೇಲೆ ಗೊತ್ತಾಗಿದ್ದದು. ಅವರಪ್ಪನ ಒತ್ತಡ ಯಾವ ಜಾಸ್ತಿ ಆಯಿತು, ಬೇರೆ ಗಂಡು ನೋಡ್ತೀನಿ ನಾನು ಸರಿ ಇಲ್ವಂತವರು ಏನು ಅಂತ ಒಂದು ಸ್ಥಿತಿಗತಿ ಅಷ್ಟಕ್ಕಷ್ಟೇ ಅಂತೆ ಬೆಂಗಳೂರಿನಲ್ಲಿ, ಸಿನಿಮಾದಲ್ಲಿ ಏನು ಗ್ಯಾರಂಟಿ ಇಲ್ವಂತೆ, ಇವತ್ತಿದ್ರೆ ನಾಳೆ ಇಲ್ಲ, ಸ್ವಂತ ಮನೆ ಇಲ್ಲ ಅಂತೆಲ್ಲ ಗಲಾಟೆ ಮಾಡಿದ್ದಾರೆ. ಆದರೆ ನಾನು ಹೇಳಿ ಬಂದಿದ್ದನಲ್ಲ, ನನಗೇನೂ ಕೊಡೋದು ಬೇಡ ವರದಕ್ಷಿಣೆ, ನೀವು ಅಂದ್ಕೊಂಡಿದ್ರಲ್ಲ 20% ಇನ್ನೂ ಕಡಿಮೆ ಮಾಡಿ ಪರವಾಗಿಲ್ಲ ಅಂತ ಅದನ್ನು ಹಿಡ್ಕೊಂಬಿಟ್ಟಿದ್ದಾಳೆ ನಾನು ಮದುವೆ ಆದಂಥ ಹುಡುಗಿ. ಆ ಹುಡುಗನ ಮೇಲೆ ನನ್ನ ನಂಬಿಕೆ ಇದೆ, ಬೇರೆಯವ್ರು ನಾನು ನಂಬಲ್ಲ. ಯಾರೇ ಆಗಲಿ ಏನು ಕೊಡ್ತೀರಾ, ನಿಮ್ಮ ಹುಡುಗಿ ಒಪ್ಪಿಗೆ ನನಗೆ, ಏನು ವರದಕ್ಷಿಣೆ ಕೊಡ್ತೀರಾ, ಏನು ವರೋಪಚಾರ ಕೊಡ್ತೀರಾ ಅಂತ ಕೇಳು ಗಂಡುಗಳು ನನಗೆ ಬೇಕಾಗಿಲ್ಲ, ಈ ಹುಡುಗನ್ನೇ ಹಾಕ್ತೀನಿ ನಾನು, ಅದೇನಾರ ಇರಲಿ ಕಷ್ಟ ಅನ್ನಿಸ್ಕೊ ನಾನು ಅವನ್ನೇ ಹಾಕ್ತೀನಿ ಅಂತ ಹಠ ಹಿಡಿದಾಳೆ. ಆಮೇಲೆ ಗೊತ್ತಾಗಿದ್ದು ನನಗೆ ಅದು ಒಂದು ಎಲ್ಲೋ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಯಿತು, ಯಾಕೆಂದರೆ ಯೋಗ ಆಗಿತ್ತು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ. ಸೊ ಹಾಗಾಗಿ ಆ ಹುಡುಗಿನೇ ಮದುವೆ ಮಾಡ್ಕೊಳ್ಳೋದು ಅಂತ ಡಿಸೈಡ್ ಆಯಿತು. ನೋಡ್ತೀನಿ ಬ್ಯಾಂಕ್ ಬ್ಯಾಲೆನ್ಸ್ ಏನಿಲ್ಲ, ಇದು ಬದ್ದಿಲ್ಲ, ಮದುವೆ ಆಗಲ್ಲ ಆಗಲ್ಲ ಅಂದ್ಕೊಂಡು ಖರ್ಚು ಮಾಡಿಬಿಟ್ಟಿದ್ದೀನಿ, ಈಗ ಹೊಂದಿಸ್ಬೇಕು. ಫ್ಲ್ಯಾಶ್ ಬ್ಯಾಕ್ ಹೋದೆ, ಆ ಕಂಪ್ನಿಯವ್ರು ಸರಿಯಾದ ದುಡ್ಡು ಕೊಟ್ಟಿಲ್ಲ, ಈ ಕಂಪ್ನಿಯವ್ರು ಸರಿಯಾದ ದುಡ್ಡು ಕೊಟ್ಟಿಲ್ಲ, ಇವರು ನಿನಗೇನಾರ ಕೊಡ್ತೀನಿ ಅಂಥೇಳಿ ಇವ್ರು ಕೈ ಕೊಟ್ಟಿದ್ದಾರೆ, ಆ ಸಿನಿಮಾದವರು ಇನ್ನೂ ಒಂಚೂರು ಬ್ಯಾಲೆನ್ಸ್ ಕೊಡಬೇಕು, ಏ ಲಾಸ್ ಆಗೋಯ್ತ್ಕೊಂಡು ಅವಲಾರ ವಾರ ಒಂಚೂರು ಕೊಡ್ತೀನಿ ಅಂದಿದ್ದಾರೆ, ಈ ಥರ ಕೆಲವು ಆಶ್ವಾಸನೆಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಏನೋ ವರ್ಕೌಟ್ ಮಾಡಬಹುದು. ಅವಾಗ ನೆನಪಿನ ದೋಣಿ ವರ್ಗೀಸ್ ಅಂತ ಪ್ರೊಡ್ಯೂಸರು ಅನಂತ್ನಾಗ್ ಸರ್ ಎಲ್ಲ ಮಾಡಿದರು,
ಆ ಸಿನಿಮಾ ಮ್ಯಾನೇಜರ್ ಕೆಲಸ ಮಾಡ್ತಾಯಿದ್ದೆ. ಆಗ ಮೇಕಪ್ ರಾಮಕೃಷ್ಣ ಭಾಳ ಕ್ಲೋಸ್ ಆಗಿದ್ದರು ಮಾಲ್ಗುಡಿ ಡಿ ಎಸ್ ಕಡೆಯಿಂದನೂ. ಅವ್ರ ಹತ್ರ ಹೇಳ್ಕೊತಾ ಇದ್ದೆ, ನೋಡಪ್ಪ ಬೇಡ ಅಂದರು ಬಿಡ್ತಾ ಇಲ್ಲ, ಮದುವೆ ಮಾಡ್ಕೊಂತ ಕೂತಿದ್ದಾರೆ, ಒಪ್ಕೊಂಬಿಟ್ಟೆ. ಏನೊಂದು ಮಾಂಗಲ್ಯ ಮಾಡ್ಸೋಕ್ಕೂ ಕೂಡ ಕಾಸಿಲ್ಲ ಕಣೆ ನನ್ನ ಹತ್ರ. ಈಗ ಕೆಲವ್ರದ್ದೆಲ್ಲ ಬ್ಯಾಲೆನ್ಸ್ಗಳು ಬರೋದಿದೆ ಸಿನಿಮಾದಲ್ಲಿ, ಅವ್ರು ಇವ್ರನ್ನೆಲ್ಲ ಹಿಡಿದು ಈಗ ಹೆಂಗಾರ ಮಾಡಿ ರೆಡಿ ಮಾಡಬೇಕು, ನಾ ಸಿಂಪಲಾಗಿ ಮಾಡಿಕೊಡಿ ಪರಲ್ಲ, ಬೇಕಾದ್ರೆ ದೇವಸ್ಥಾನದಲ್ಲೇ ಮಾಡಿ ಅಂತ ಹೇಳಿದ್ದೀನಿ ನಾನು ಅಂತ ಹೇಳಿದೆ. ಅನಂತ್ನಾಗ್ ಸರ್ ಅದು ಎಲ್ಲಿ ಕೇಳಿಸ್ಕೊಂಡ್ರು ನಂಗೆ ಗೊತ್ತಿಲ್ಲ, ಬಂದರು 5,000 ಬೇಡ್ಕೊಂಬಂದಿದ್ದಾರೆ. ಇವತ್ತದು 50,000 ಹೆಚ್ಚು, ಅವತ್ತಿಗೆ 500,000 ಹೆಚ್ಚು. ಬಂದರು ಕೈಗಿಟ್ಬಿಟ್ಟು, ಒಳ್ಳೇದಾಗಲಪ್ಪ ಮಂಗಲೇನೇ ಮಾಡಿಸ್ಕೋ ನೀನು, ಇದರಲ್ಲಿ ಚೆನ್ನಾಗಾಗಲಿ ನಿನ್ನ ಮದುವೆ ಅಂತ ಆಶೀರ್ವಾದ ಮಾಡಿದ್ರು. ಸರ್ ಇದು ಏನು ಕೊಡಬೇಡಪ್ಪ ನೀನು, ನೀನು ಇಟ್ಕೋ, ನೀನು ನಿನಗೆ ಒಳ್ಳೇದಾಗಲಿ, ಇದು ಮದುವೆದು ಗಿಫ್ಟ್ ನಂದು ಅನ್ಕೋ ಅಂತ ಕೊಟ್ಟರು. ಸ್ವರ್ಗಕ್ಕೆ 2 ಇಂಚ್ ಕಡಿಮೆ ನನಗೆ, 5,000 ಕೊಡ್ತದ್ದೆ, 20,000 ಇಡೀ ಸಿನಿಮಾಕ್ಕೆ 5,000 ಕೊಟ್ಬಿಟ್ರಲ್ಲ ಇವರು. ಅದು ಯಾವ ಗಳಿಗೆಯಲ್ಲಿ ಕೊಟ್ಟರೋ ಗೊತ್ತಿಲ್ಲ. ಈಗ ಮದುವೆ ಆಗ್ತಾಯಿದೆ ಸ್ವಾಮಿ, ಏನು ಈ ಟೈಮ್ಗಳು ನೀವು ಕೊಡಲ್ವ ಅಂತ ಹೋಗೋಗಿ ಕೇಳಿದ ಕಡೆ ಎಲ್ಲ 2,000 3,000 1,000 ಕೊಡಬೇಕಾದವ್ರೆ, ಅದೇನು ಗಿಫ್ಟ್ ಥರ ಅಲ್ಲ, ಕೊಡಬೇಕಾದ ವಸೂಲಿ ಆಗಬೇಕಾದವು, ತಲೆ ಮೇಲೆ ಕೈ ಇಟ್ಟೋರು ಎಲ್ಲ ದುಡ್ಡುಗಳು ಸೇರಿ ಸುಮಾರು 45,000-50,000 ರೂಪಾಯಿ ಕಲೆಕ್ಟ್ ಆಗೋಯ್ ಸ್ವಾಮಿ. ಆ ಕಾಲದಲ್ಲಿ 86 ಅವಾಗ ದೊಡ್ಡ ಅಮೌಂಟೆ 50,000 ಪತ್ರ ಹಾಕಿದೆ ಅವರಿಗೆ, ನಾನು ಸಿದ್ಧವಾಗಿದ್ದೀನಿ, ನೀವು ಪತ್ರಿಕೆ ಎಲ್ಲ ರೆಡಿ ಮಾಡಿಸ್ಬೋದು. ಅಲ್ಲಿಂದ ಪತ್ರ ಬಂತು, ನಾವು ಸೂಟ್ ಎಲ್ಲ ಅನ್ಕೋತಾ ಇದ್ದೀವಿ, ಏನಾಗುತ್ತೋ ಗೊತ್ತಿಲ್ಲ ಅಂತ. ನಾನು ಪತ್ರ ಬರೆದೆ, ಸೂಟು ಗೀಟು ಏನು ಕೊಡಬೇಡಿ, ನಿಮ್ಮ ಶಾಸ್ತ್ರ ಏನಿದೆ ಅಷ್ಟೇ ಮಾಡಿ ಸಾಕು, ಸೂಟನ್ನು ನಾನೇ ಹೊಲಿಸ್ಕೋತೀನಿ, ನಿಮಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀನಿ, ಎಲ್ಲರ ಎದುರುಗಡೆ ವರಪೂಜೆಯಲ್ಲಿ ನೀವು ಕೊಡಿ, ನೀವೇ ಕೊಟ್ಟ ಹಾಗೆ ಅದನ್ನು ತೋರಿಸ್ತೀನಿ ನಾನು, ನೀವು ಸುಮ್ಮನೆ ತೊಂದರೆ ತಗೋಬೇಡಿ, ನಿಮ್ಮ ಹುಡುಗಿ ಕಾಲು ಗುಣ ನನಗೆ ಒಳ್ಳೇದಾಗಬೇಕಷ್ಟೇ ಅಂತ ಹೇಳಿದೆ. ನಾನೇ ಒಂದು, ಅವಾಗೆಲ್ಲ ಭಾಳ ಕಡಿಮೆಗೆ ಬಸ್ಗಳು ಸಿಗ್ತಾಯಿತ್ತು ಫ್ರೆಂಡ್ಸ್ಗಳ ಮೂಲಕ, ಒಂದು ಬಸ್ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಲಿಮಿಟೆಡ್ ಮೆಂಬರ್ಸ್ನ ಕರ್ಕೊಂಡು ಮತ್ತೂರು ಗ್ರಾಮ ಶಿವಮೊಗ್ಗ ಹತ್ರ ಮತ್ತೂರು ಭಾಳ ಫೇಮಸ್ ಅದು, ಮತ್ತೂರು ಕೃಷ್ಣಮೂರ್ತಿಯವರು ಅಂತ, ಅಲ್ಲಿ ಎಲ್ಲರೂ ಸಂಸ್ಕೃತ ಮಾತಾಡ್ತಾರೆ, ಭಾಳ ಒಳ್ಳೆ ನೀಟ್ ವಿಲೇಜ್ ಅದು, BBCನಲ್ಲೆಲ್ಲ ಬಂದಿದೆ, ಇಂಟರ್ನ್ಯಾಷನಲ್ ಹೆಸರು ಮಾಡಿರ್ತಕ್ಕಂಥ ಊರದು. ನನ್ನ ಹೆಂಡತಿ ಕೂಡ ಸಂಸ್ಕೃತ ಎಲ್ಲ ಬರುತ್ತೆ, ಸೊ ಆ ಸಂಸ್ಕೃತ ಗ್ರಾಮಕ್ಕೆ ಹೋದವು, ಅಲ್ಲಿ ಮದುವೆ ಮಾಡಿಕೊಟ್ರು. ಸೊ ಗೃಹಸ್ಥಾಶ್ರಮ ಪ್ರಾರಂಭ, ಕರ್ಕೊಂಬರ್ಬೇಕಲ್ಲ, ಮನೆ ನೋಡಬೇಕು, ಸ್ವಲ್ಪ ದುಡ್ಡೆಲ್ಲ ಖರ್ಚಾಗಿದೆ ಅದರಲ್ಲಿ, ಪೂರ ಖರ್ಚು ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿಕೊಂಡಿರೋದು. ಅವರು ದೇವಸ್ಥಾನಿದ್ದವ್ರು ಬೇಡ, ಇಲ್ಲಿ ನಮ್ಮೂರಿನಲ್ಲೇ ಒಂದು ಒಳ್ಳೆ ಛತ್ರ ಇದೆ, ಭಾಳ ಕಡಿಮೆ ಅದು ಅಂತ ಛತ್ರದಲ್ಲೇ ಮಾಡಿಕೊಟ್ರು. ಊರಿನವರೆಲ್ಲ ಅವ್ರಿಗೆ ಭಾಳ ಬೇಕಾದವರು, ಅವ್ರದ್ದೊಂದು ಹೋಟೆಲ್ ಬೇರೆ ನಡೆಸ್ತಾ ಇದ್ರು, ಅವರು ತುಂಬ ಹೆಸರುವಾಸಿ ಆನಂದರಾವ್ ಅಂತ ನಮ್ಮ ಮಾವನ ಹೆಸರು. ಆನಂದರಾಯರ ಹೋಟ್ಲು ಅಂದರೆ ಫೇಮಸ್ಸು, ಅಲ್ಲಿ ಸಂಕೇತಗಳು ಜಾಸ್ತಿ, ಅವ್ರುಗಳು ಕೂಡ ಬಂದು ಬಹಳಷ್ಟು ಜನ ಒಳಗಡೆ ಮಾತ್ರ ಅಡುಗೆ ಮನೆಗೆ ಹೋಗೋರು ಸೀದಾ ಊಟ ಕಾಫಿ ಎಲ್ಲ ಕುಡಿತಾ ಇದ್ದರು. ಸೊ ಆ ಥರ ಒಡನಾಟದಲ್ಲಿ ಇದೆ ಅಂದರೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ, ನಾವು ಅತ್ತನ್ನು ಕೊಡ್ತೀವಿ, ನಾವು ಇತ್ತನ್ನು ಕೊಡ್ತೀವಿ, ನಾವು ಬಳೆಯಲ್ಲೇ ಸಪ್ಲೈ ಮಾಡ್ತೀವಿ, ನಾವು ಹಣ್ಣು ತಂದು ಕೊಡ್ತೀವಿ, ಮದುವೆಗೇನೋ ತರ್ಕೋಬೇಡಿ ನೀವು, ಈ ರೀತಿ ಸಹಕಾರ ಎಲ್ಲ ಸಿಕ್ಕಿದೆ ಅವರಿಗೆ. ತುಂಬ ಒಂದು ಲೆವೆಲ್ಗೆ ಅದ್ದೂರಿ ಅಂತಲೇ ಹೇಳಬೇಕು, ಅದ್ದೂರಿಯಾಗೆ ಮಾಡಿಕೊಟ್ರು. ಅವರಲ್ಲಿ ಒಂದು ಶಾಸ್ತ್ರ, ಒಂದು ಉಂಗುರಕ್ಕೆ ತಲೆ ಮೇಲೆ ಇಟ್ಬಿಟ್ಟು ಕೊಳಲಲ್ಲಿ ಹಾಲನ್ನು ಹಾಕಿ ದಾರಿ ಏರಿತಾರೆ. ಸೊ ಅದಕ್ಕೆ ನೀವು ಉಂಗುರ ತಗೊಳ್ಳೇಬೇಕು, ಆಯ್ತು ಸ್ವಾಮಿ ಅಂತ ಒಂದು ಉಂಗುರ ತಗೊಂಡೆ, ದಾರಿ ಏರಿಸ್ಕೊಂಡೆ, ಮದುವೆ ಮಾಡಿಕೊಂಡೆ, ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಬಂದೆ. ಬಂದ ಕೂಡಲೇ ಇಲ್ಲಿ ಹುಡುಕ್ಬೇಕಲ್ಲ ಮನೆ,